ಮೇಘನ ರಾಜ್ ಈಗ ತಾನೇ ಮಗುವಿನ ಆಗಮನದ ಸಮಾಧಾನದಿಂದ ಮುಂದಿನ ಜೀವನದ ಭರವಸೆಯನ್ನು ಹೆಚ್ಚಿಸಿಕೊಳ್ಳುತ್ತಿರುವ ಸಮಯದಲ್ಲಿಯೇ ಮೇಘನ ರಾಜ್ ಅವರಿಗೆ ಮತ್ತೊಂದು ನೋವಿನ ವಿಚಾರ ಎದುರಾಗಿದೆ ಹೌದು ಮೇಘನ ರಾಜ್ ಅವರ ತಾಯಿ ಪ್ರಮೀಳಾ ಸುಂದರವರನ್ನು ಅನಾರೋಗ್ಯದ ಕಾರಣ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ನಿನ್ನೆ ರಾತ್ರಿಯಿಂದಲೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಅಸಲಿಗೆ ಮೇಘನಾ ತಾಯಿ ಪ್ರಮೀಳಾ ಜೋಶಾಯವರಿಗೆ ಏನಾಗಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನಿಮಗೂ ಕೂಡ ಮೇಘನಾ ತಾಯಿ ಪ್ರಮೀಳಾ ಅವರು ಆದಷ್ಟು ಬೇಗ ಹುಷಾರಾಗಿ ಬರಲಿ ಅಂತ ನೀವು ಕೂಡ ಅನ್ನೋದಾದರೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ ನೀವಿನ್ನು ನಮ್ಮ ಮಯೂರ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೌದು ಹಿರಿಯ ನಟಿ ಸುಂದರ್ರಾಜ್ ಅವರ ಪತ್ನಿ ಮೇಘನ ರಾಜವರ ತಾಯಿ ಪ್ರಮೀಳಾ ಸುಂದರವರಿಗೆ ತೀವ್ರ ಅನಾರೋಗ್ಯದ ಕಾರಣ ಜಯನಗರದ ಎಕ್ಸೆಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ನಿನ್ನೆ ತಡರಾತ್ರಿ ಪ್ರಮೀಳಾ ಸುಂದರವರಿಗೆ ತೀವ್ರ ಅನಾರೋಗ್ಯ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಮೂಲಗಳ ಪ್ರಕಾರ ಪ್ರಮೀಳಾ ಜೋಶಾಯವರಿಗೆ ಕೋವಿಡ್ ಲಕ್ಷಣ ಕಾಣಿಸಿಕೊಂಡಿದೆ ಎನ್ನಲಾಗಿದೆ ಆದರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅಧಿಕೃತವಾಗಿ ಕುಟುಂಬ ಮೂಲಗಳು ಬಿಟ್ಟುಕೊಟ್ಟಿಲ್ಲ ಅತ್ತ ಆಸ್ಪತ್ರೆಯವರು ಸಹ ಡಿಸ್ಕ್ಲೋಸ್ ಮಾಡುವ ಹಾಗಿಲ್ಲ ಎಂದು ಯಾವುದೇ ಮಾಹಿತಿ ಬಿಟ್ಟುಕೊಟ್ಟಿಲ್ಲ ಅತ್ತ ಸುಂದರಾಜ್ ಅವರ ಫೋನ್ ಕೂಡ ಪ್ರತಿಕ್ರಿಯೆ ನೀಡುತ್ತಿಲ್ಲ ಮನೆಯ ಮಿಕ್ಕ ಸದಸ್ಯರ ಫೋನ್ಗಳು ಕೂಡ ಸ್ವಿಚ್ ಆಫ್ ಆಗಿದ್ದು ಯಾರೂ ಸಹ ಈ ಬಗ್ಗೆ ಮಾಹಿತಿ ಬಲ್ಲ ಮೂಲಗಳ ಪ್ರಕಾರ ಕೋವಿಡ್ ಲಕ್ಷಣ ಕಾಣಿಸಿಕೊಂಡಿದೆ ಎನ್ನಲಾಗಿದ್ದು ಅಕಸ್ಮಾತ್ ಕೋವಿಡ್ ಪಾಸಿಟಿವ್ ಕಂಡು ಬಂದರೆ ಸದಾ ಜೊತೆಯಲ್ಲಿಯೇ ಇರುತ್ತಿದ್ದ ಮೇಘನ ಹಾಗೂ ಮಗುವಿಗೂ ಕೂಡ ಪರೀಕ್ಷೆ ಮಾಡಿಸಬಹುದಾಗಿದೆ ಹೇಗೋ ಮಗುವಿನ ಆಗಮನದಿಂದ ಕೊಂಚ ನೆಮ್ಮದಿಯಿಂದ ಇದ್ದ ಕುಟುಂಬದಲ್ಲಿಗ ಮತ್ತೆ ಪ್ರಮೀಳಾ ಸುಂದರವರ ಅನಾರೋಗ್ಯದ ಕಾರಣದಿಂದ ಮತ್ತಷ್ಟು ಆತಂಕ ಉಂಟಾಗಿದೆ ಅತ್ತ ಮಗು ಹಾಗೂ ತಮಗೆ ಅಮ್ಮನ ಆರೈಕೆಯ ಅಗತ್ಯ ಇರುವಂತಹ ಸಮಯದಲ್ಲಿ ಅಮ್ಮ ಆಸ್ಪತ್ರೆ ಸೇರಿರುವುದು ಮೇಘನಾರನ್ನು ದಿಕ್ಕು ತೋಚದಂತೆ ಮಾಡಿದೆ ಆದಷ್ಟು ಬೇಗ ಪ್ರಮೀಳಾ ಸುಂದರ್ ಅವರು ಚೇತರಿಸಿಕೊಂಡು ಮನೆಗೆ ಮರಳುವಂತಾಗಲಿ ಎಂಬುದೇ ಎಲ್ಲರ ಹಾರೈಕೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ